Hi friends, welcome to Rachini Express. I am Rachini, especially this video. Darshan oru fans kala emotion ke thank martha vandu tweet maadidro. Adike tumba jana alla avaru asankhyata abhimanigalu retweet maadi avarige tamma preeti abhimanavanna vyakta padisidro. Adralli yaar yaar celebrities Darshan avaru tweet na retweet maadidro avarige support maadidro anta ee video. Neevu nodtira Darshan avarige eshtu chenagi support maartare anta ee nodi neevu Darshan avarige yaar support maadidare anta. ಪ್ರದೀಪ್ ಕುಲಾಲ್ ಅಂತ ಹೇಳಿ ದರ್ಶನ್ ಅವರ ಅಭಿಮಾನಿ ಎಷ್ಟು ಜನ ಆರ್ಟಿಸ್ಟ್ಗಳು ಮಾಡಿದ್ರು ಅವ್ರದ್ದೆಲ್ಲರದನ್ನು ನೋಡಿ ಅವರು ಪಾಪ ರೀಟ್ವೀಟ್ ಮಾಡಿದ್ದಾರೆ. ಅವ್ರ ಪೇಜಲ್ಲಿದೆ, ನಾನು ತೋರಿಸ್ತಾ ಹೋಗ್ತೀನಿ. ಫಸ್ಟು ಡಾಲಿ ಧನಂಜಯ ಅವರು, ಅಟ್ ದಾಸ ದರ್ಶನ್ ಬಾಸ್, ವಿ ಆಲ್ವೇಸ್ ಬಿ ವಿತ್ ಯು ಬಾಸ್, ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಅಂತ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಆ್ಯಕ್ಟರ್ ಸನತ್ ಅಂತ, ಇವರು ಅವಾಗವಾಗ ಟ್ವೀಟ್ ಮಾಡ್ತಾ ಇರ್ತಾರೆ ಏನೇನೋ ದರ್ಶನ್ ಅವ್ರದ್ದು. So, Darshan sir, we all need your love. You are an inspiration icon to many people. We are always there for you at any moment. ಯಾವುದೇ ಕ್ಷಣ ಆಗಿರ್ಬೋದು, ಎಂಥದೇ ಮೂಮೆಂಟ್ ಆಗಿರ್ಬೋದು, ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಇನ್ಸ್ಪಿರೇಷನ್ ನಮಗಿರಲಿ, ನಿಮ್ಮ ಪ್ರೀತಿ ಇರಲಿ ಅಂತ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ, ನೆಕ್ಸ್ಟ್ ಯಾರು, ಮೇಘನಾ ಗಾಂವ್ಕರ್. ಓಕೆ, ಮೇಘನಾ ಅವರು ಕೂಡ ಅದಕ್ಕೆ ರೀಟ್ವೀಟ್ ಮಾಡಿದ್ದಾರೆ. ಯುವರ್ ಕೈಂಡ್ ಹಾರ್ಡ್ನೆಸ್ ಆ್ಯಂಡ್ ಆಲ್ವೇಸ್ ಇನ್ ಸಪೋರ್ಟ್ ಆಫ್ ಯುವರ್ ಫಿಲಮ್ ಸರ್ ಅಂತ. ಸೊ ಮೇಘನಾ ಅವರು ಸಪೋರ್ಟ್ ಮಾಡಿದ್ದಾರೆ, ಮೇಘನಾ ಗಾಂವ್ಕರ್ ಅವರು. ಅದಾದಮೇಲೆ ಗುರು ದೇಶಪಾಂಡೆ ಅವರು, ಸದಾ ನಿಮ್ಮೊಂದಿಗೆ ಆ್ಯಟ್ ದಾಸ ದರ್ಶನ್ ಸರ್, ಅವರು ರಿಟ್ವೀಟ್ ಮಾಡಿದ್ದಾರೆ. ಅವರು ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ರಚಿತಾರಾಮ್ ಅವರು ಮಾಡಿದ್ದಾರೆ, ಅವರು ಅದೇ ಮೂವಿಲಿರೋದು ಬಿಡಿ. ಅದಾದಮೇಲೆ ರಚಿತಾರಾಮ್ ಅವರು ಆಯಿತಾ. ನೆಕ್ಸ್ಟ್ ಬಂದು ರಿತಿನ್ ಪಿ ಎಮ್ ಅಂತ, ಇವರು ಯಾರು, ಆಲ್ವೇಸ್ ವಿತ್ ಯು ಅಣ್ಣ ಅಂತೆ. ರಿತಿನ್ ನನಗೆ ಯಾರು ಅಂತ ಗೊತ್ತಿಲ್ವಲ್ಲ. ಇವರು ಬಿ ಜೆ ಪಿ ಎಂಟರ್ಪ್ರಿನರ್, ಬ್ಯಾಡ್ಮಿಂಟನ್ ಎಂಥೂಸಿಯಾಸ್ಟಿಕ್, ಯಾರೋ ಇವರು ನನಗೆ ಗೊತ್ತಿಲ್ಲ, ರಿಟ್ವೀಟ್ ಮಾಡಿದ್ದಾರೆ. ಅದಾದಮೇಲೆ ಸುನಿ, ಸಿಂಪಲ್ ಸುನಿ ಅವರು, ಸದಾ ನಿಮ್ಮೊಂದಿಗೆ ಅಂತ ರಿಟ್ವೀಟ್ ಮಾಡಿದ್ದಾರೆ ದರ್ಶನ್ ಅವ್ರದ್ದು. ಅದಾದಮೇಲೆ ನೆಕ್ಸ್ಟು ಧನ್ವೀರ್ ಅವರು ಮಾಡಿದ್ದಾರೆ, ಸದಾ ನಿಮ್ಮೊಂದಿಗೆ ಕ್ರಾಂತಿ, ಆ್ಯಶ್ ಕ್ರಾಂತಿ ಅಂತ ಹೇಳಿ ಅದನ್ನು ರಿಟ್ವೀಟ್ ಮಾಡಿದ್ದಾರೆ ತನ್ವೀರು. ನೆಕ್ಸ್ಟ್ ಅದಾದಮೇಲೆ ಶಶಾಂಕ್ ಶೇಷಗಿರಿ, ಒಂದು ನಿಮಿಷ, ಇವರು ಯಾರು, ಸಿಂಗರ್, ಪ್ಲೇಬ್ಯಾಕ್ ಸಿಂಗರ್ ಇವರು. ವಿ ಆರ್ ವಿತ್ ಯು ಬಾಸ್ ಗಾಡ್ ಅಟ್ ದಾಸ ದರ್ಶನ್ ಅಣ್ಣ, ಇವರಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ರಕ್ಷಿತಾ ಪ್ರೇಮ್ ಅವರು, ರಿಪ್ಲೈಯಿಂಗ್ ಟು ದಾಸ ದರ್ಶನ್, ಒಂದು ಎರಡು ಹಾರ್ಟ್ ಏನೋ ಹಾಕಿದ್ದಾರೆ ಅವರು. ಅದಾದಮೇಲೆ ನೆಕ್ಸ್ಟ್ ಯಾರು, ಮನೋಜ್ ಓ ಓಕೆ, ಮನೋಜ್ ಅವರು ಟಕ್ಕರ್, ಆ ಮನೋಜ್ ಅವರು ಮನು. ಅದಾದಮೇಲೆ ನೆಕ್ಸ್ಟ್ ಓಕೆ, ಇದು ನನ್ನ ಟ್ವೀಟನ್ನು ರಿಟ್ವೀಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ, ಎಲ್ಲ ನಾನು ಮಾಡೋ ಟ್ವೀಟ್ಸ್ಗೆಲ್ಲ ಟ್ವೀಟ್ಗೂ ಇದೇ ಥರ ಪ್ರೀತಿ ಕೊಟ್ಬಿಟ್ರೆ ಎಷ್ಟು ಪ್ರಚಾರ ಆಗುತ್ತೆ. ನೀವು ಕಳ್ಳರು ನೀವು ನೋಡಿ, ಇದಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿ ಪ್ರೀತಿ ಕೊಟ್ಟಿದ್ದೀರಾ. ಎನಿವೇ, ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ಪ್ರಮೋದ್, ಯಾರು ಪ್ರಮೋದ್ ಯಾರಿದು, ಆ್ಯಕ್ಟರ್ ಇನ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂತ ಹಾಕಿದ್ದಾರೆ. ಸೊ ಪ್ರಮೋದ್ ಯಾರೋ ರಿಟ್ವೀಟ್ ಮಾಡಿದ್ದಾರೆ ದರ್ಶನ್ ಅವ್ರಿಗೆ. ನೆಕ್ಸ್ಟ್ ಅದಾದಮೇಲೆ ಅನೀಶ್ ಅಂತ ಇವರು ಆರ್ಟಿಸ್ಟ್ ಅಂದ್ಕೊಳ್ತೀನಿ. ಸೊ ಇವರೂ ಕೂಡ ದರ್ಶನ್ ಅವ್ರಿಗೆ ರಿಟ್ವೀಟ್ ಮಾಡಿದ್ದಾರೆ ಅವ್ರದ್ದು. ಆಮೇಲೆ ಅಮಿತ್ ಸಾಗರ್ ಗೌಡ, ಎಲ್ಎನ್ ಫಿಲಮ್ಸ್ ಅಂತ, ಇವರು ಆ್ಯಕ್ಟರ್, ಡೈರೆಕ್ಟರ್, ರೈಟರ್, ಪ್ರೊಡ್ಯೂಸರ್, ಡ್ರೀಮನ್ ಕೊರಿಯೋಗ್ರಫರ್. ಓಕೆ, ನಿಮಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ಹಾಗೂ ನಿಮ್ಮ ಜೊತೆ ನಾವು 7 ಕೋಟಿ ಕನ್ನಡಿಗರು ಇದ್ದೇವೆ ಸರ್ ಅಂತ ಹೇಳ್ತಾ ಇದ್ದಾರೆ. ಅದ್ಬಿಟ್ರೆ ಕ್ಯಾಪ್ಟನ್ ಮಾರ್ವೆಲ್ ಅಂತ, ಬರಲಿ 100 ಅಡೆತಡೆಗಳು, ನಿಮ್ಮೊಂದಿಗೆ ನಾವಿದ್ದೇವೆ ಬಾಸ್ ಅಂತ ಹೇಳ್ತಾ ಇದ್ದಾರೆ. ಆಯಿತಾ, ಅವ್ರು ಯಾರಂದರೆ ಇಲ್ಲಿದ್ದಾರೆ ನೋಡಿ, ಕ್ಯಾಪ್ಟನ್ ಮಾರ್ವೆಲ್ ಅಂತ, ಗೀಲ್ ಅವರ್ ಮ್ಯೂಸಿಕ್ ಯೋಗ. ನೆಕ್ಸ್ಟ್ ಅದಾದಮೇಲೆ ಅನಾಲಿಟಿಕಲ್ ಬೋರ್ಡ್ ಅಂತ, ಇದು ಯಾರಿದು ಯಾವ ನನಗೆ ಗೊತ್ತಿಲ್ಲ ಅಷ್ಟೊಂದವರು. ಅದ್ಬಿಟ್ರೆ ನಮ್ಮ ಟ್ಯಾಕಿಸ್ ಅನ್ನೋರು ಯಾರು, ಬಾಸ್ ಜೊತೆ ಸದಾ ಇರ್ತೀವಿ ಅಂತ ಟ್ವೀಟ್ ಮಾಡಿದ್ದಾರೆ, ರಿಟ್ವೀಟ್ ಮಾಡಿದ್ದಾರೆ. ನಮ್ಮ ಟ್ಯಾಕಿಸ್ ಡಾಟ್ ಇನ್ ಫಾಲೋ ಮಾಡಿ ಇವ್ರನ್ನ, ಐ ಥಿಂಕ್ ಮೀಡಿಯಾದವ್ರು ಅನ್ಸತ್ತವರು. ಅದಾದಮೇಲೆ ಗುರು ದೇಶಪಾಂಡೆ ಅವ್ರದ್ದು ಆಲ್ರೆಡಿ ಹೇಳಿ ಆಯಿತು ನಿಮಗೆ. ಅದ್ಬಿಟ್ರೆ ಮೇಘನಾ ಅಫಿಷಿಯಲ್, ಇವರು ಆರ್ಟಿಸ್ಟ್ ಮೇಘನಾ ಕೆ ಅಂತ, ಸೊ ಇವರು ಕೂಡ ರಿಟ್ವೀಟ್ ಮಾಡಿದ್ದಾರೆ. ಅದ್ಬಿಟ್ಟು ನೆಕ್ಸ್ಟ್ ಅಂಜಲಿ, ಸೀನಿಯರ್ ಆರ್ಟಿಸ್ಟ್ ಅಂಜಲಿ ಅವರು ರಿಟ್ವೀಟ್ ಮಾಡಿದ್ದಾರೆ ನೋಡಿ.
ನನಗೆ ಗೊತ್ತಿರಂಗೆ ಇಷ್ಟೇ ಜನ ನಾನೇನಾದರೂ ಮಿಸ್ ಮಾಡಿದರೆ ನೀವು ನನಗೆ ಶೇರ್ ಮಾಡಿ ಹೇಳ್ಬೋದು. ನನಗೆ ಗೊತ್ತಿರಂಗೆ ಇಷ್ಟೇ ಜನ ದರ್ಶನ್ ಅವರು ಎಷ್ಟೇ ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡಿದವ್ರು ಯಾರು ಅಂತ ಇಲ್ಲಿ ತೋರಿಸಿದ್ದೀನಿ. ಇವರಿಗೆ ನಿಮ್ಮ ಕೆಲಸ ಸಾಧ್ಯ ಆದರೆ ಇನ್ನು ಮುಂದೆ ಸ್ವಲ್ಪ ಜಾಸ್ತಿ ಪ್ರೀತಿ ಕೊಡಿ. ಹಾಗೆ ಯಾರು ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡಿದ್ದು ನೀವು ನೋಡಿದ್ರೆ ನನ್ನ ಗಮನಕ್ಕೆ ತನ್ನಿ, ನಾನೊಂದು ಸ್ಟೋರಿ ಮಾಡಿ ಹಾಕ್ತೀನಿ. ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬೈ, ಟೇಕ್ ಕೇರ್.